ನ್ಯೂಸ್ಗೆ ಮತ್ತೆ ಸ್ವಾಗತ ಮತ್ತಷ್ಟು ಸುದ್ದಿಗಳು ಬಾಕಿ ಇವೆ ಅವುಗಳನ್ನು ನೋಡೋಕ್ಕೂ ಮುಂಚೆ ಮತ್ತೊಮ್ಮೆ ಹೆಡ್ಲೈನ್ಸ್ ಐಪಿಎಲ್ನಲ್ಲಿ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ ಬಾಲಿವುಡ್ ನಟ ವಿಂದು ಧಾರಾ ಸಿಂಗ್ ಬಂಧನ ಬುಕ್ಕಿ ಬಳಿ ಸಿಕ್ತು ಕೋಟಿ ಕೋಟಿ ಹವಾಲಾ ಹಣ ಬಿಸಿಸಿಐ ಜೊತೆ ಸಹಾರಾ ಗ್ರೂಪ್ ಹಣಕಾಸಿನ ಬಿಕ್ಕಟ್ಟು ಐಪಿಎಲ್ ನಿಂದ ಪುಣೆ ವಾರಿಯರ್ಸ್ ಔಟ್ ಚುಟುಕು ಕ್ರಿಕೆಟ್ ನಲ್ಲಿ ಮತ್ತೆ ಎದುರಾಯಿತು ಸಂಕಷ್ಟ ಚುನಾವಣೆ ಪ್ರಚಾರದಿಂದ ರಂಗೇರಿದೆ ಪಿರಿಯಾಪಟ್ಟಣ ಯಡಿಯೂರಪ್ಪ ವಿರುದ್ಧ ಕೆಜೆಪಿ ಅಭ್ಯರ್ಥಿ ಅಸಮಾಧಾನ ಕಾಂಗ್ರೆಸ್ ಸೇರ್ಪಡೆಯೊಂದಿಗೆ ಬದಲಾದ ಚಿತ್ರಣ ಅದ್ಧೂರಿ ಮದುವೆ ಬಳಿಕ ಆಘಾತ ಊಟ ಮುಗಿಸುವ ವೇಳೆಗೆ ಮದುಮಗನಿಗೆ ಹೃದಯಾಘಾತ ಗದಗದ ಶಿರಹಟ್ಟಿಯಲ್ಲೊಂದು ದುರಂತ ಅಮೆರಿಕದಲ್ಲಿ ರಕ್ಕಸ ಸುಂಟರಗಾಳಿ ಮಳೆಯ ಹೊಡೆತಕ್ಕೆ ನೂರಕ್ಕೂ ಹೆಚ್ಚು ಬಲಿ ಮನೆ ಮಠ ಕಳೆದುಕೊಂಡ ಜನರು ಗಲಿಬಿಲಿ ಪ್ರೀಸೆ ಅಂತ ಪ್ರಾಣ ತಿಂದ ಬೆನ್ ಹಿಂದೆ ಬಿದ್ದು ಆಕೆಯನ್ನ ಮದುವೆನೂ ಆದ ಆದ್ರೆ ಕೈ ಹಿಡಿದವಳನ್ನ ಮಾತ್ರ ಮನೆಗೆ ಕರೆದುಕೊಂಡು ಹೋಗಲೇ ಇಲ್ಲ ಸಾಲದ್ದು ಅಂತ ಈಗ ಮತ್ತೊಂದು ಮದುವೆಗೆ ಸಜ್ಜಾಗಿದ್ದಾನೆ ಯಾರು ಆ ಭೂಪ ಅಂತೀರಾ ಈ ಸ್ಟೋರಿ ನೋಡಿ ಇವರು ಅರ್ಚನಾ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಚೀಲೂರು ನಿವಾಸಿ इदे ग्रामद युवक रेणुक अर्चना हिंदे बिद्दु प्रीत्से प्रीत्से अंत प्राण तिंदिद्द कोनेगे इब्बरु एरडु वर्षगळिंद परस्पर प्रीति माडिद्रु इदु ऊर जनरिगू गोत्तागुत्तले देवस्थानवोंदरल्ली मदुवेनु आगिद्रु महात्मा ग्रामाभिवृद्धि स्वयं सेवा संस्थेय हत्तारु पदाधिकारिगळु इदक्के साक्षियागिद्रु ತಂದೆ ತಾಯಿ ಆಶೀರ್ವಾದವಿಲ್ಲದೆ ನಡೆದ ಮದುವೆಯಾಗಿದ್ದರಿಂದ ಪೋಷಕರ ಮನವೊಲಿಸಿ ಮತ್ತೊಮ್ಮೆ ಮದುವೆಯಾಗೋಣ ಆ ಬಳಿಕ ನಿನ್ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಗುರುಡೆ ಬಿಟ್ಟ ರೇಣುಕ ಇದೀಗ ತನ್ನ ಅಕ್ಕನ ಮಗಳ ಜೊತೆ ಮದುವೆಗೆ ಸಜ್ಜಾಗಿದ್ದಾನಂತೆ ನಾನು ನಿನ್ನ ಮದುವೆ ಆಗಕ ಆಗಲ್ಲ ನಮ್ಮ ಅಕ್ಕನ ಮಗಳನ್ನೇ ಆಗ್ತೀನಿ ಅಂತ ಹೇಳಿದ ಅದಕ್ಕೆ ನಾನು ಪಂಚಾಯತ್ಕರನ ಸೇರ್ತಿದೆ ನಮ್ಮೂರಲ್ಲಿ ನನಗೆ ನ್ಯಾಯ ಕೊಡ್ತ್ರಿ ನನಗೆ ಮದುವೆ ಆಗಿದಾನೆ ನನಗೆ ಮೋಸ ಮಾಡಿದಾನೆ ಅಂತ ಹೇಳಿದಕ್ಕೆ पंचायत के लिए मद्वे हूड़ी मद्वे आगदीप निन् मन नहीं कर्कबिड़ हूड़ी हेल्ती निज अंत पंचायत के तीर्पट् तीर्पन तिस्कार अली ओडोदन इवती सूदी अर्चना जो कद्दू मुच्ची संसार रेणुका अबार्शन कूड़ा मासदानते ಹೀಗಾಗಿ ಅರ್ಚನಾ ನ್ಯಾಯ ಕೇಳಲೆಂದು ರೇಣುಕಾನ ಮನೆಗೆ ತೆರಳಿದಾಗ ಅಲ್ಲಿ ಹುಡುಗನ ಮನೆಯವರೆಲ್ಲ ಅರ್ಚನಾಳಿಗೆ ಚೆನ್ನಾಗಿ ಧಳಿಸಿ ಬಿಟ್ಟಿದ್ದಾರೆ ಯಾವಾಗ ಅವರ ಅಕ್ಕನ ಮಗಳನ್ನ ಅವನು ಟ್ರ್ಯಾಕ್ಟರ್ ತಗೊಂಡ ಅವರ ಅಕ್ಕಾರೋ ಟ್ರ್ಯಾಕ್ಟರ್ ಕೊಡ್ತಿದ್ರು ಅವನಿಗೆ ಅವಾಗಿಂದ ಈ ಹುಡುಗಿಗೆ ಗೊತ್ತಾತು ನನ್ನ ಮೇಲೆ ಕೈ ಬಿಡ್ತಾನೆ ಅವನು ಆ ಹುಡುಗಿ ಮದುವೆ ಆಗ್ತಾನೆ ಅಂತಂದು ಅವಾಗ ಅವರು ಹೋಗಿ ಪಂಚಾಯತ್ದಾರಿ ಎಲ್ಲರಿಗೂ ಅವರ ಅಂತಮ್ಮಗಳಿಗೆ ಒಟ್ಟಿಗೆ ತಿಳಿಸಿದ್ರು ಆ ಹುಡುಗನ ಚಿಗಾಪುಗಳಿಗೆ ಅವಾಗಲೇ ಪಬ್ಲಿಕ್ ಆಗಿದ್ರು ಒಟ್ಟಾರೆ ಕಳೆದ ಒಂದು ತಿಂಗಳಿನಿಂದ ಆರೋಪಿ ರೇಣುಕಾ ನಾಪತ್ತೆಯಾಗಿದ್ದಾನೆ ಪೊಲೀಸರೇನು ಆತನ ಹುಡುಕಾಟದಲ್ಲಿ ತೊಡಗಿದ್ದಾರೆ ಇತ್ತ ಅರ್ಚನಾ ಮಾತ್ರ ದಿಕ್ಕು ತೋಚಿದಂತಾಗಿದ್ದಾಳೆ ದಾವಣಗೆರೆಯಿಂದ ಕ್ಯಾಮೆರಾ ಪರ್ಸನ್ ಕಿರಣ್ ಜೊತೆ ವರದರಾಜ್ ಸುವರ್ಣ ನ್ಯೂಸ್ ಒಂದೆಡೆ ಬಿಸಿಲ ಧಗೆ ಮತ್ತೊಂದೆಡೆ ಧಾರಾಕಾರ ಮಳೆ ಕಳೆದ 3-4 ದಿನಗಳಿಂದ ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ದಾವಣಗೆರೆ ಬಳ್ಳಾರಿ ಕೊಪ್ಪಳ ಹಾಗೂ ಚಿತ್ರದುರ್ಗದಲ್ಲಿ ಮಳೆ ದೊಡ್ಡ ರಗಳೆಯನ್ನೇ ಸೃಷ್ಟಿಸಿದೆ ಮಳೆಯಿಂದಾಗಿ ಭಾರಿ ಪ್ರಮಾಣದ ಹಾನಿಯುಂಟಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಧಾರಾಕಾರ ಮಳೆಯಿಂದಾಗಿ ಕೆಲವೆಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಗರದ ಎಸ್ಓಜಿ ಕಾಲೋನಿ ಶೇಖರಪ್ಪ ನಗರ ಬೇತೂರು ರಸ್ತೆ ನೀಲಮ್ಮ ತೋಟ ಬಡಾವಣೆಗಳಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ರಾತ್ರಿ ಇಡೀ ಜನರು ಜಾಗರಣೆ ಮಾಡುವಂತಾಯಿತು ರಾತ್ರಿ ಎಲ್ಲ ನೋಡಿ ಅಕ್ಕಿ ಚೀಲ ಒಂದು ಮನೆಯಾಗ ಒಂದು ಹಕ್ಕಪತ್ರ ಒಂದು ಎಲ್ಎಸಿ ಪೇಪರ್ ಒಂದೊಂದು ಏನೇನೂ ಉಳಿದಿಲ್ಲ ಎಲ್ಲದೂ ಮುಳುಗಿ ಬಿಟ್ಟಿದೆ ಮನೆಯೊಳಗೆ ಮಣಕಲ್ ಮುದ್ದ ನೀರು ಏನು ಎಲ್ಲೆಲ್ಲೂ ನೀರು ಹೋಗಂಗಿಲ್ಲ ಇದು ಒಂದೇ ಓಣಿಗೆ ಹೋಗಬೇಕು ಅಂತಂದ್ರೆ
ಮಾಡಿರೋದು ಅದ ಇಂಜಿನಿಯರ್ಗೆ ನಾವು ಅವಾಗಲೇ ಅಂದ್ರಿ ಸಹ ನಾವು ಇನ್ನೊಡ್ರಿ ಒಂದೇ ಓಣಿಗೆ ನೀರು ಬಿಡ್ತಿದ್ದೀರಾ ನೀವು ಇದು ಏನು ಅಂತ ಹೇಳಿ ಹೇಳಿದ್ವಿ ನಾವು ಇಲ್ಲ ಇದು ನಾವು ಅಲ್ಲೊಂದು ಮಾಡಿಸ್ತೀವಿ ಅಲ್ಲೊಂದು ಮಾಡಿಸ್ತೀವಿ ಅಂತ ಹೇಳಿ ನಮಗೆ ಮಾಡಿ ಮೋಸ ಮಾಡಿ ಹೋಗ್ಬಿಟ್ರಲ್ಲ ಇದೆಲ್ಲ ನ್ಯಾಯನ ಬಳ್ಳಾರಿ ನಗರ ಸೇರಿದಂತೆ ಹಲವೆಡೆ ಮಳೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡಿದೆ ಭಾರಿ ಮಳೆ ಗಾಳಿಗೆ ನೂರಕ್ಕೂ ಹೆಚ್ಚು ಮನೆಗಳ ಛಾವಣಿ ಹಾರಿ ಹೋಗಿವೆ ಅಲ್ಲದೆ ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮರ್ ಗಿಡಮರಗಳು ನೆಲಕಚ್ಚಿವೆ ರಾತ್ರಿಯಿಂದ ಕರೆಂಟ್ ಇಲ್ಲದ ಕಾರಣ ಜನರು ತೀವ್ರ ತೊಂದರೆಯನ್ನ ಅನುಭವಿಸಬೇಕಾಯಿತು ತಗ್ಗು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ನುಗ್ಗಿ ರಾತ್ರಿಯೆಲ್ಲ ಜನರು ಪರದಾಡಿದ್ದಾರೆ ಗಾಳಿ ಮತ್ತು ಮಳೆಯಿಂದ ಬಿದ್ದೋಗಿದೆ ಸೊ ಇನ್ನೂ ಕೂಡ ಇಲ್ಲಿ ಅನೇಕ ಸ್ಥಳಗಳಲ್ಲಿ ಮನೆಗಳು ಮತ್ತು ಗಿಡಗಳೆಲ್ಲ ಬಿದ್ದೋಗಿದೆ ಕೆಬಿ ಅವರಿಗೆ ಎಲ್ಲ ಎಲ್ಲಿ ತಿಳಿಸಿದ್ದೇವೆ ಮತ್ತು ಮಹಾನಗರ ಪಾಲಿಕೆಗಳೆಲ್ಲಗಳು ತಿಳಿಸಿದ್ದೇವೆ ಆದರೆ ಇದುವರೆಗೂ ಕೂಡ ಯಾರು ನಮಗೆ ಸಹಾಯ ಮಾಡಲಿಕ್ಕೆ ಮುಂದಕ್ಕೆ ಬಾಗ್ತಾ ಇಲ್ಲ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಭಾರಿ ಮಳೆ ಬಿದ್ದಿರೋದಕ್ಕೆ ಆಲಿಕಲ್ಲುಗಳೇ ಸಾಕ್ಷಿ ಯಲಬುರ್ಗಾ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಭಾರಿ ಗಾತ್ರದ ಆಲಿಕಲ್ಲುಗಳು ಬಿದ್ದಿದ್ದು ಜನರಲ್ಲೂ ಅಚ್ಚರಿ ಮೂಡಿಸಿತ್ತು ಸಾಕಷ್ಟು ಜನರು ಮಳೆಯಲ್ಲೇ ಬೊಗಸೆ ತುಂಬ ಆಲಿಕಲ್ಲು ಆಯ್ದು ಖುಷಿ ಪಟ್ಟರು ಇನ್ನು ಮಳೆಯಿಂದಾಗಿ ಹಲವೆಡೆ ವಿದ್ಯುತ್ ಕಂಬಗಳು ಹಾಗೂ ಮರಗಳು ಧರೆಗುರುಳಿವೆ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿದಿದೆ ಪರಿಣಾಮ ಬಾಳೆ ಅಡಿಕೆ ತೋಟ ಸೇರಿದಂತೆ ಮನೆಗಳಿಗೆ ಸಾಕಷ್ಟು ಪ್ರಮಾಣದ ಹಾನಿ ಉಂಟಾಗಿದೆ ಮನೆಗಳ ಹೆಂಚುಗಳು ಹಾರಿ ಹೋಗಿದ್ದು ವಿದ್ಯುತ್ ಕಂಬಗಳು ಧರೆಗುರುಳಿವೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಒಟ್ಟಾರೆ ಮಳೆಯ ಹೊಡೆತಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳ ಜನರು ತತ್ತರಿಸಿ ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಮಳೆ 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 ಕಳೆದ ಮೂರ್ನಾಲ್ಕು ದಿನಗಳಿಂದ ವರುಣದೇವ ಕೃಪೆ ತೋರಿದ್ದಾನೆ ಇದು ಅನ್ನದಾತನ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಚಿಕ್ಕಮಗಳೂರು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳ ರೈತರಂತೂ ಫುಲ್ ಖುಷಿಯಾಗಿದ್ದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಜೂನ್ ತಿಂಗಳು ಹತ್ತಿರ ಬಂದರೆ ಸಾಕು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆ ಕಾವು ಪಡೆದುಕೊಳ್ಳುತ್ತೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಗೆ ವರುಣ ಕೃಪೆ ತೋರಿದ್ದಾನೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಉತ್ತಮ ಮಳೆಯಾಗ್ತಿದೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಹಾಗಾಗಿ ಹೊಲ ಹದ ಮಾಡುವ ಕಾಯಕದಲ್ಲಿ ಜಿಲ್ಲೆಯ ರೈತಾಪಿ ವರ್ಗ ಫುಲ್ ಬ್ಯುಸಿ ಆಗಿಬಿಟ್ಟಿದೆ ಈ ಬಾರಿಯ ಮುಂಗಾರು ಒಂಥರ ಆಶಾದಾಯಕವಾದ ವಾತಾವರಣವನ್ನು ಕಾಣ್ತಾ ಇದೆ ಸುಮಾರೊಂದು ನಾಲ್ಕೈದು ಬಾರಿ ಮಳೆ ಚೆನ್ನಾಗಿ ಬಂತು ನಮಗೆ ಮಳೆ ಇಡೀ ಜಿಲ್ಲೆಯಲ್ಲಿ ಕಡೂರು ಭಾಗ ಇರ್ಬೋದು ತರೀಕೆರೆ ಮೂಡಿಗೆರೆ ಎನ್ ಆರ್ ಪುರ ಶಿವಮೊಗ್ಗ ಈ ಥರದ್ದೆಲ್ಲ ಸುತ್ತಮುತ್ತ ಭಾಳ ಚೆನ್ನಾಗಿ ಮಳೆ ಬಂದಿದೆ ನಮಗೆ ಮಳೆ ಬಂದಿರೋದ್ರಿಂದ ನಮಗೆ ಈಗಾಗಲೇ ಬೇಸಾಯ ಇದೆಲ್ಲ ಆಗ್ತಿದೆ ನಮ್ಮ ತೋಟಗಳಿಗೆಲ್ಲ ಭಾಳ ಚೆನ್ನಾಗಿದೆ ಜಿಲ್ಲೆಯಲ್ಲಿ 138 ಮಿಲಿಮೀಟರ್ ಮಳೆಯಾಗಿದೆ ಉತ್ತಮ ಮಳೆಯಾದ ಕಾರಣ ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆ ಭರದಿಂದ ಸಾಗಿದೆ ಜಿಲ್ಲೆಯಲ್ಲಿ ನಾಟಿ ಕಾರ್ಯ ಆರಂಭವಾಗಿದ್ದು ಗದ್ದೆ ತೋಟಗಳಲ್ಲಿ ರೈತರು ಕೆಲಸದಲ್ಲಿ ನಿರತರಾಗಿದ್ದಾರೆ ಇತ್ತ ಧಾರವಾಡ ಜಿಲ್ಲೆಯಲ್ಲೂ ಕೃಷಿ ಚಟುವಟಿಕೆ ಚುರುಕು ಪಡೆದುಕೊಂಡಿದೆ ಈ ಬಾರಿ ಉತ್ತಮ ಮಳೆ ನಿರೀಕ್ಷೆಯಲ್ಲಿರುವ ರೈತರು ಗೊಬ್ಬರ ಬಿತ್ತನೆ ಬೀಜಕ್ಕಾಗಿ ಮುಗಿಬೀಳ್ತಿದ್ದಾರೆ ಜಿಲ್ಲಾಡಳಿತ ಕೂಡ ಬಿತ್ತನೆ ಬೀಜ ಗೊಬ್ಬರವನ್ನ ಸಮರ್ಪಕವಾಗಿ ಪೂರೈಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ ನಮ್ಮ ಗೊಬ್ಬರದು ಫರ್ಟಿಲೈಸರ್ಸ್ ಸ್ಟಾಕ್ಸ್ ಈಗಾಗಲೇ ನಮ್ಮ ಹತ್ರ ಇದೆ ಇನ್ನೂ ಹೆಚ್ಚಿನ ಸ್ಟಾಕ್ಸ್ ನಮ್ಗೆ ಎಷ್ಟು ಬೇಕಾಗುತ್ತೆ ಅದರ ಬೇಡಿಕೆ ಈಗಾಗಲೇ ನಾವು ಕೇಂದ್ರ ಕಚೇರಿಗೆ ಅಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಸಲ್ಲಿಸಲಾಗಿದೆ ಯಾವುದೇ ರೀತಿಯಲ್ಲಿ ಬೀಜ ಹಾಗೂ ರಸಗೊಬ್ಬರದ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ನಾವು ಜಿಲ್ಲಾಡಳಿತ ಕಡೆಯಿಂದ ಹಾಗೂ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಎಲ್ಲ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಒಟ್ಟಾರೆ ಮಳೆ ರೈತರ ಮುಖದಲ್ಲಿನ ಕಳೆ ಹೆಚ್ಚಿಸಿದೆ ಸರ್ಕಾರ ಕೂಡ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಂಡ್ರೆ ಅಷ್ಟೇ ಸಾಕು ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ